ತರಕಾರಿ ಬೆಲೆ ಗಗನಕ್ಕೆ ಏರಿದೆ. ನೀವು ನೋಡಕ್ ಬರೋ ಗಂಡಗಳಿಗೆ ಉಪ್ಪಿಟ್ಟು ಮಾಡೋದಿಕ್ಕೆ 200-300 ರೂಪಾಯಿ ಖರ್ಚಾಗುತ್ತೆ. ಇನ್ಮೇಲೆ ಟೆನ್ಷನ್ ಏ ಬೇಡ. ಮುಹೂರ್ತ ಆಪ್ ನಲ್ಲಿ 49 ರೂಪಾಯಿಗೆ ವಧುವರರ ಪ್ರೊಫೈಲ್ಸ್ ನೋಡಬಹುದು. ಎಲ್ಲರಿಗೂ ನಮಸ್ತೆ. ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ನಿಮಗೆ ಗೊತ್ತೇ ಇದೆ, ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕರ ಸಭೆ ತುಂಬಾನೇ ಮಹತ್ವವನ್ನ ಪಡೆದುಕೊಳ್ತು. ಇದರಲ್ಲಿ ತುಂಬಾ ಗಂಭೀರವಾದ ಚರ್ಚೆಗಳಾದವು. ಯಾಕಂದ್ರೆ ಲೋಕಸಭಾ ಚುನಾವಣೆಯ ರಣತಂತ್ರದ ಜೊತೆಗೆ ಬಿಜೆಪಿಯ ವಿರುದ್ಧ ವಿವಿಧ ಹಂತದ ಹೋರಾಟ ನಡೆಸೋ ನಿಟ್ಟಿನಲ್ಲಿ ಈ ಚರ್ಚೆ ಬಹಳಷ್ಟು ಮಹತ್ವ ಪಡೆದುಕೊಂಡಿದೆ. ಆದರೆ ಇಂಡಿಯಾಗೆ, ಅಂದ್ರೆ INDIA ಇಂಡಿಯಾಗೆ ಮುಂದಿನ ಹೋರಾಟ ಸುಲಭ ಅಂತೂ ಅಲ್ಲ. NDA ಎದುರಿಸೋ ನಿಟ್ಟಿನಲ್ಲಿ ಸಾಲು ಸಾಲು ಸವಾಲುಗಳನ್ನ ಈ ಒಕ್ಕೂಟ ಎದುರಿಸಬೇಕಾಗಿದೆ. 26 ರಾಜಕೀಯ ಪಕ್ಷಗಳ ಪ್ರಮುಖ ನಾಯಕರ ಪೈಕಿ ವಿಪಕ್ಷವನ್ನ ಯಾರು ಮುನ್ನಡೆಸುತ್ತಾರೆ ಅನ್ನೋದೇ ಈಗ ಬಹುದೊಡ್ಡ ಪ್ರಶ್ನೆಯಾಗುಳಿದಿರೋದು. ಸೋನಿಯಾ ಗಾಂಧಿ, ಶರದ್ ಪವಾರ್, ಮಮತಾ ಬ್ಯಾನರ್ಜಿ, ನಿತೀಶ್ ಕುಮಾರ್ ಹೆಸರು ಚರ್ಚೆಯಲ್ಲಿದೆ. AICC ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿಗೆ ಕಿರೀಟ ತೊಡಿಸೋದಕ್ಕೆ ಒಕ್ಕೂಟ ಪೂರ್ಣ ಪ್ರಮಾಣದಲ್ಲಿ ರೆಡಿಯಾಗಿಲ್ಲ. ಇಂತಹ ಸಂದರ್ಭದಲ್ಲಿ ನಾಯಕತ್ವದ ಆಯ್ಕೆ ವಿಚಾರವಾಗಿ ಒಡಕು ಮೂಡಿದ್ರೆ ಅದು ವಿಪಕ್ಷಗಳ ಒಕ್ಕೂಟದ ಮೇಲೂ ಕೂಡ ಪರಿಣಾಮ ಬೀರಬಹುದು ಅಂತ ಹೇಳಲಾಗ್ತಾ ಇದೆ. ವಿಪಕ್ಷಗಳ ಮಹಾಮೈತ್ರಿ ಒಕ್ಕೂಟಕ್ಕೆ ಇಂಡಿಯಾ ಅಂತ ಹೆಸರನ್ನ ಕೊಟ್ಟಿದ್ದಾರೆ. ಆದ್ರೆ ಇದಕ್ಕೆ ಒಕ್ಕೂಟದ ಭಾಗವಾಗಿರೋ JDU ಮುಖ್ಯಸ್ಥ ಹಾಗೆ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯವರು ಇಂಡಿಯಾ ಅಂದ್ರೆ ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟ್ ಇನ್ಕ್ಲೂಸಿವ್ ಅಲಯನ್ಸ್ ಅನ್ನೋ ಹೆಸರಿಗೆ ಎಲ್ಲಾ ಪಕ್ಷಗಳು ಒಮ್ಮತ ಸೂಚಿಸಿವೆ ಅನ್ನೋ ಮಾತನ್ನ ಹೇಳಿದ್ರು. ಆದ್ರೆ ಇದರ ಭಾಗವಾಗಿರೋ ನಿತೀಶ್ ಕುಮಾರ್ ಅವರು ಆ ಹೆಸರಿಗೆ ಅಪಸ್ವರವನ್ನ ಎತ್ತಿದ್ದಾರೆ. ಇದರ ಬಗ್ಗೆ ಚರ್ಚೆ ಮಾಡದೆ ಇಂಡಿಯಾ ಅಂತ ಹೆಸರಿಡಲಾಗಿದೆ. ಇಂಡಿಯಾ ಹಾಗೂ BJP ನೇತೃತ್ವದ NDA ಉಚ್ಚಾರಣೆ ಒಂದೇ ತರ ಇದೆ. ಹೀಗಾಗಿ ಇಂಡಿಯಾ ಹೆಸರಿಗೆ ನನ್ನ ಸಹಮತ ಇಲ್ಲ ಅಂತ ನಿತೀಶ್ ಕುಮಾರ್ ಹೇಳ್ಕೊಂಡಿದ್ದಾರೆ ಎನ್ನಲಾಗಿದೆ. ಅಂದಹಾಗೆ ರಾಹುಲ್ ಗಾಂಧಿಯವರು ಇಂಡಿಯಾ ಅನ್ನೋ ಹೆಸರನ್ನ ಸೂಚಿಸಿದ್ರು ಅನ್ನೋ ಮಾತು ಕೂಡ ಇದೆ. ಅದನ್ನೇ ಅನೌನ್ಸ್ ಮಾಡಲಾಗಿದೆ ಅಂತಾನು ಹೇಳಲಾಗ್ತಿದೆ. ಹೀಗಾಗಿ ನಿತೀಶ್ ಕುಮಾರ್ ಆಕ್ಷೇಪ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇತ್ತ RJD ಕೂಡ ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದೆಯಂತೆ. ಸೊ ಆರಂಭದಲ್ಲೇ ಇಂಡಿಯಾ ಅನ್ನೋ ಹೆಸರಿಗೆ ಅಪಸ್ವರ ಕೇಳ್ಬರ್ತಾ ಇದೆ. ಇನ್ನು ಈ ಒಕ್ಕೂಟದ ನಾಯಕತ್ವವನ್ನ ಯಾರು ವಹಿಸ್ಕೊಳ್ಬೇಕು ಅನ್ನೋ ಪ್ರಶ್ನೆ ಬಂದಾಗ ಸಾಕಷ್ಟು ಪ್ರಾಬ್ಲಮ್ಸ್ ಆಗ್ಬೋದು. ಬೇರೆ ಬೇರೆ ಅಭಿಪ್ರಾಯಗಳು ವ್ಯಕ್ತವಾಗಬಹುದು, ಅದು ಕೆಲವರಿಗೆ ಹಿಡಿಸ್ತೇ ಇರಬಹುದು. ಹೀಗೆ ಸಾಕಷ್ಟು ರೀತಿಯ ಸವಾಲುಗಳಿದೆ. ಯಾಕಂದ್ರೆ NDA ಅಂತ ಬಂದಾಗ ಅಲ್ಲಿ ಮೋದಿ ನಾಯಕತ್ವ ಅನ್ನುವಂಥ ಹೆಸರು ಮುನ್ನೆಲೆಗೆ ಬರುತ್ತೆ. ಆದ್ರೆ ಇಲ್ಲಿ ಇಂಡಿಯಾ ಅಂತ ಬಂದಾಗ ಯಾರ ಹೆಸರು ಮುನ್ನೆಲೆಗೆ ಬರುತ್ತೆ, ರಾಹುಲ್ ಗಾಂಧಿಗೆ ಆ ನಾಯಕತ್ವವನ್ನ ಕೊಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ತುಂಬಾನೇ ಚರ್ಚೆಗಳಾಗ್ತಾ ಇದೆ. ಇದ್ರ ಮಧ್ಯೆ C-Motor ಸಮೀಕ್ಷೆ ಕೂಡ ಹೊರಬಂದಿರೋದ್ರಿಂದ ಅದ್ರ ಪ್ರಕಾರವಾಗಿ ಹೇಳೋದಾದ್ರೆ ಅದರಲ್ಲೂ ಈ ವಿಪಕ್ಷಗಳ ಪ್ರಧಾನಿ ಅಭ್ಯರ್ಥಿ ಪ್ರಿಯಾಂಕಾ ಗಾಂಧಿ ಅಂತ ಹೇಳ್ತಾ ಇದ್ದಾರೆ, ಅರವಿಂದ್ ಕೇಜ್ರಿವಾಲ್ ಅನ್ನೋ ಹೆಸರು ಕೂಡ ಇದೆ, ಇನ್ನು ರಾಹುಲ್ ಗಾಂಧಿ ಅನ್ನೋ ಹೆಸರು ಕೂಡ ಕೇಳ್ತಾ ಇದೆ. ಇದರ ಮಧ್ಯೆ ಯಾರಿಗೆ ನಾಯಕತ್ವವನ್ನ ಕೊಡ್ತಾರೆ, ಯಾವ ರೀತಿ ಲೆಕ್ಕಾಚಾರವನ್ನ ಮಾಡ್ತಾರೆ, ಈ ನಾಯಕತ್ವದ ವಿಚಾರದಲ್ಲಿ ಒಮ್ಮತ ಮೂಡುತ್ತಾ ಇಲ್ವಾ, ಹೀಗೆ ಸಾಕಷ್ಟು ಸವಾಲುಗಳಿದೆ. ಇದನ್ನ ಇಂಡಿಯಾ ಯಾವ ರೀತಿಯಾಗಿ ಫೇಸ್ ಮಾಡುತ್ತೆ ನೋಡೋಣ ಮುಂದೆ ಏನಾಗುತ್ತೆ ಅಂತ.